ನಮಸ್ಕಾರ ಈ ಟಿ ವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 256ನೇ ತರಗತಿಗೆ ಬಂದಿದ್ದೀವಿ. ಕೆಲವು ಸುಲಭವಾಗಿ ಮಾಡಬಹುದಾದಂತಹ ಮುಂಬಾಗಿ ಮಾಡುವ ಆಸನಗಳನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಿ ಸುಲಭ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಬಾಗುವಿಕೆಯ ಮಟ್ಟವನ್ನು ಅವಲಂಬಿಸಿರುತ್ತೆ. ಆ ಕಾರಣದಿಂದಾಗಿ ನಾವು ತೋರಿಸ್ತಾ ಇರತಕ್ಕಂಥದ್ದು ಈಗ ಪ್ರಾಯಶಃ ಅನೇಕ ಮಹಿಳೆಯರು ವಿಥೌಟ್ ಮಚ್ ಪ್ರಾಕ್ಟೀಸ್, ಹೆಚ್ಚಿನ ಅಭ್ಯಾಸ ಇಲ್ಲದೇ ಇರತಕ್ಕಂಥವರು ಸಹ ಈ ಒಂದು ಆಸನಗಳನ್ನು ಮಾಡ್ಕೋಬೋದು. ಅಂದರೆ ವಿ ಆರ್ ಟ್ರೈಂಗ್ ಟು ಅಡ್ರೆಸ್ ದಿ ಏಜ್ ಗ್ರೂಪ್ ಆಫ್ ಲೆಟ್ಸ್ ಸೇ ಫ್ರಮ್ 12 ಟು ಅಬೌಟ್ 35-40. ಆ ಸಮಯದಲ್ಲೇ ಈ ಋತುಸ್ರಾವದ ಅವಧಿಯಲ್ಲಿ ಅನೇಕ ಏರುಪೇರುಗಳು ಉಂಟಾಗ್ಬೋದು. ಜೊತೆಗೆ ಮಹಿಳೆಯರು ತಮ್ಮ ಆರೋಗ್ಯವನ್ನು ಸಾಕಷ್ಟು ಕಾಳಜಿ ವಹಿಸಿ ಕಾಪಾಡ್ಕೋಬೇಕಾಗತ್ತೆ. ವಿಶೇಷವಾಗಿ ಈ ಒಂದು ಋತುಸ್ರಾವದ ಋತುಚಕ್ರದ ಸಮಸ್ಯೆಗಳಿಂದ ಮುಕ್ತರಾಗಿರುವುದಕ್ಕಾಗಿ ಮತ್ತು ಅದರಲ್ಲಿ ಉಂಟಾಗತಕ್ಕಂಥ ಕೆಲವು ಮನೋದೈಹಿಕ ಬದಲಾವಣೆಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಳ್ಳೋದರಲ್ಲಿ ಉಪಯುಕ್ತವಾಗುವಂತಹ ಕೆಲವು ಆಸನಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಅದರಲ್ಲಿ ಮತ್ತೊಂದು ಮುಂಬಾಗಿ ಮಾಡುವ ಆಸನ, ಮೊದಲಿಗೆ ನೇರವಾಗಿ ಕೂತಿರಬೇಕು, ಈ ದಿಂಬನ್ನು ಈ ರೀತಿ ಉದ್ದವಾಗಿಟ್ಕೋಬೇಕು, ಮುಂದಗಡೆ ಒಂದು ಕುರ್ಚಿಯನ್ನು ಇಟ್ಕೊಳ್ಳಿ. ಈಗ ಕಾಲುಗಳನ್ನು ಪಕ್ಕಕ್ಕೆ ಮಡಚ್ಕೋಬೇಕು. ಯಾವ ಟು ಸಿಟ್ ಇನ್ ವೀರಾಸನ, ಬಲಗಾಲನ್ನು ಬಲಭಾಗಕ್ಕೆ ಮಡಿಸ್ಕೊಳ್ಳಿ, ಎಡಗಾಲನ್ನು ಎಡಗಾಲಕ್ಕೆ ಮಡಿಸ್ಕೊಳ್ಳಿ, ಮಂಡಿ ಸ್ವಲ್ಪ ಅಗಲ ಮಾಡಿ, ನೀ ಸ್ಲೈಟ್ಲಿ ಅಪಾರ್ಟ್, ಮಂಡಿಯನ್ನು ಅಗಲ ಮಾಡಿ ನೇರವಾಗಿ ಕೂತ್ಕೋಬೇಕು. ಮೊದಲನೇದಾಗಿ ಈ ಥರ ಕೂತ್ಕೊಳ್ಳೋ ಉದ್ದೇಶ ಕಾಲುಗಳಿಗೆ ಅದು ಒಳ್ಳೆಯ ಒಂದು ಚಲನೆಯನ್ನು ನೀಡುತ್ತೆ. ಯು ಗೆಟ್ ಎ ಗುಡ್ ಸ್ಟ್ರೆಚ್ ಫಾರ್ ಯುವರ್ ಥೈ ಆ್ಯಂಡ್ ಆಲ್ಸೋ ದಿ ಲೆಗ್, ತೊಡೆಯ ಭಾಗ ಮತ್ತು ಕಾಲಿನ ಭಾಗಕ್ಕೆ ಒಳ್ಳೆಯ ಒಂದು ಚಲನೆ. ತೊಡೆಯ ಸ್ನಾಯುಗಳು ಮತ್ತು ಕಣಕಾಲಿನ ಸ್ನಾಯುಗಳು ಒಳ್ಳೆಯ ಒಂದು ಚಲನೆಯನ್ನು ಪಡ್ಕೊಳ್ಳುತ್ತೆ. ಅನೇಕ ಮಹಿಳೆಯರಲ್ಲಿ ಈ ಕಾಲುಗಳ ಸ್ನಾಯುಗಳಲ್ಲಿ ಒಂದು ಸೆಳೆತ ಉಂಟಾಗುವ ಸಂಭವ ಇರುತ್ತೆ. ಈ ಒಂದು ರೀತಿಯಲ್ಲಿ ಕೂತ್ಕೊಳ್ಳೋದ್ರಿಂದ ಅದನ್ನು ಸಾಕಷ್ಟು ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೋಬೋದು. ಮತ್ತು ಇದರಲ್ಲಿ ನಾವು ಮುಂಭಾಗುವ ಆಸನವನ್ನು ಸಹ ಮಾಡ್ಕೋಬೋದು. ಇದೇ ರೀತಿಯಾದಂಥ ಒಂದು ಪರಿಕರಗಳನ್ನು ಉಪಯೋಗಿಸಿ ಕುರ್ಚಿ ಮತ್ತು ದಿಂಬು ಅಥವಾ ಬ್ಲ್ಯಾಂಕೆಟ್ಗಳನ್ನು ಇಟ್ಕೊಂಡು ಮುಂದಕ್ಕೂ ಬಾಗಿ ಆ ಮುಂಭಾಗುವಿಕೆಯ ಪರಿಣಾಮವನ್ನು ಇದರೊಂದಿಗೇ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಜೊತೆಗೆ ಇಲ್ಲಿ ತಾವು ಗಮನಿಸಬೇಕು, ದಿ ನೀ ಶುಡ್ ಬಿ ಅಪಾರ್ಟ್. ವೆನ್ ಯು ಬೆಂಡ್ ಫಾರ್ವರ್ಡ್ ದಿ ಅಬ್ಡಾಮಿನಲ್ ಕ್ಯಾವಿಟಿ ಶುಡ್ ನಾಟ್ ಗೆಟ್ ಇನ್ ಟು ಎನಿ ಅಂಡ್ಯೂ ಪ್ರೆಷರ್. ಈ ನಿಧಾನವಾಗಿ ಉಸಿರು ತೊಳಿ, ಉಸಿರು ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ವಿರಮಿಸಬೇಕು. ಸ್ಟ್ರೆಚ್ ದಿ ಸ್ಪೈನ್, ರಿಲ್ಯಾಕ್ಸ್ ದಿ ಫೋರ್ಹೆಡ್, ರಿಲ್ಯಾಕ್ಸ್ ದಿ ನೆಕ್. ಕೈಗಳನ್ನು ಮಡಚಿರ್ಬೋದು. ಯು ಡೋಂಟ್ ಹ್ಯಾವ್ ಟು ಸ್ಟ್ರೆಚ್ ದಿ ಆರ್ಮ್ಸ್, ಸೊ ಹ್ಯಾವ್ ಟು ಜಸ್ಟ್ ಫೀಲ್ ದಿ ರಿಲ್ಯಾಕ್ಸೇಷನ್ ಇನ್ ದಿ ಪೋಶ್ಚರ್. ಇದು ವೀರಾಸನದಲ್ಲಿ ನಾವು ಮುಂಭಾಗಿ ಇರ್ತಕ್ಕಂಥ ಒಂದು ಆಸನ. ಮಹಿಳೆಯರಿಗೆ ಎಲ್ಲ ಘಟ್ಟಗಳಲ್ಲೂ ಇದು ಸಹ ಬಹಳ ಉಪಯುಕ್ತ. ಅವರು ಎಷ್ಟೇ ಒಂದು ವಯಸ್ಸಾಗಿದ್ರೂ ಋತುಬಂಧದ ಸಮಯದವರೆಗೂ ಅವರಲ್ಲಿ ಉಂಟಾಗತಕ್ಕಂತಹ ಅನೇಕ ಮನೋದೈಹಿಕ ವ್ಯತ್ಯಯಗಳಲ್ಲಿ ಸಾಕಷ್ಟು ಸಹಕಾರಿಯಾಗಿರ್ತಕ್ಕಂತಹ ಅನೇಕ ಆಸನಗಳಲ್ಲಿ ಈ ವೀರಾಸನ ಮತ್ತು ಇದರಲ್ಲಿ ಮುಂಭಾಗಿ ಮಾಡತಕ್ಕಂಥದ್ದು ಎರಡೂ ಬಹಳ ಪ್ರಯೋಜನಕಾರಿ. ಆದರೆ ಯಾರಿಗೆ, ಅದಕ್ಕೆ ನಾವು ಆಗಲೇ ಹೇಳಿದ್ದು, ಸುಮಾರು 15-35-40 ವರ್ಷದ ಮಹಿಳೆಯರು ಯಾರಲ್ಲಿ ಹೆಚ್ಚಿನ ಮಂಡಿಯ ತೊಂದರೆ ಇರೋದಿಲ್ವೋ ಅಂಥವ್ರು ಇದನ್ನು ಮಾಡ್ಬೋದು. ಆದರೆ ಮಂಡಿಯ ತೊಂದರೆಗೆ ಒಳಗಾಗಿರ್ತಕ್ಕಂಥವ್ರು, ವಿಶೇಷವಾಗಿ ಆಸ್ಟಿಯೋಆರ್ಥ್ರೈಟಿಸ್ ಈ ಥರದ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವರು ಏಕಾಏಕಿ ಈ ಆಸನವನ್ನು ಈ ರೀತಿ ಅಭ್ಯಾಸ ಮಾಡಬಾರ್ದು. ಅಲ್ಲಿಗೂ ಈ ದಿಂಬನ್ನು ಇಟ್ಕೊಂಡಿರೋದ್ರಿಂದ ಮಂಡಿಯ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗೋದಿಲ್ಲ.
ಆದರೆ ಅನೇಕರಿಗೆ ಇಷ್ಟು ಒಂದು ಚಲನ ಸಾಮರ್ಥ್ಯ ಇರೋದಿಲ್ಲ. ಅಂಥವರು ನುರಿತ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಬೇಕು. ಏಕಾಏಕಿ ಈ ರೀತಿ ಕೂತ್ಕೊಂಡ್ರೆ ಮಂಡಿಯ ಮೇಲೆ ಅನಪೇಕ್ಷಿತವಾದಂಥ ಒತ್ತಡ ಬಂದು ತೊಂದರೆ ಜಾಸ್ತಿ ಆಗ್ಬೋದು. ಆ ಕಾರಣದಿಂದಾಗಿ ಸ್ವಲ್ಪ ಎಚ್ಚರ ಅಗತ್ಯ. ಆದರೆ ಯಾರು ಸ್ವಲ್ಪ ಇರೋದರಲ್ಲಿ ಒಂದು ಒಳ್ಳೆಯ ಒಂದು ಆರೋಗ್ಯಕರ ಮಟ್ಟದಲ್ಲಿ ಅವರ ಈ ಕೀಲನ್ನು ಕಾಪಾಡ್ಕೊಂಬಂದಿರ್ತಾರೋ ಅಂಥವರಲ್ಲಿ ಇದನ್ನು ಕ್ಷೇಮಕರವಾಗಿ ಮಾಡಿ ಇದರ ಉಪಯುಕ್ತತೆಯನ್ನು ಪಡ್ಕೋಬೋದು. ಇಲ್ಲೂ ಅಷ್ಟೇ, ಸುಮಾರು 2-3 ನಿಮಿಷದಷ್ಟು ಕಾಲ ಈ ಆಸನದಲ್ಲಿ ಉತ್ತಮವಾದಂಥ ಉಸಿರಾಟದೊಂದಿಗೆ ವಿರಮಿಸಬೇಕು. ನಿಧಾನವಾಗಿ ಉಸಿರು ತಗೋಬೇಕು, ನಿಧಾನವಾಗಿ ಉಸಿರು ಬಿಡಬೇಕು. ನಂತರ ನಿಧಾನವಾಗಿ ಮೇಲಕ್ಕೇಳಿ ಸ್ವಸ್ತಿಕಾಸನದಲ್ಲಿ ಕುಳಿತುಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ.